ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸಹನಾಸ್ ಕ್ವಿಸಿನ್. ಇವತ್ತು ಸಜ್ಜಕದ ಹೋಳಿಗೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಹೋಳಿಗೆನ ಮಾಡೋದಕ್ಕೆ ಬೇಳೆನ ಕುದಿಸ್ಬೇಕಾಗಿಲ್ಲ ಮತ್ತು ರುಬ್ಬಬೇಕಾಗೂ ಇಲ್ಲ, ಈಸಿಯಾಗಿ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಇದಕ್ಕೆ ಎರಡು ತಂಬಿಗೆ ನೀರು ಹಾಕ್ತಾ ಇದ್ದೀನಿ. ನೀರನ್ನು ಬಿಸಿಯಾಗಕ್ಕೆ ಬಿಡ್ತೀನಿ. ನೀರು ಬಿಸಿಯಾಗೋವಷ್ಟರಲ್ಲಿ ಸಜ್ಜಕ ಮಾಡೋದಕ್ಕೆ ಬೇಕಾದಂಥ ರವೆ ಮತ್ತು ಬೆಲ್ಲನ ರೆಡಿ ಮಾಡ್ಕೊಳ್ತೀನಿ. ಎರಡು ಗ್ಲಾಸು ರವೆ ತೊಗೊಳ್ತಾ ಇದ್ದೀನಿ. ಇದು ಬನ್ಸಿ ರವೆ, ಉಪ್ಪಿಟ್ಟು ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಆ ರವೆ. ಎರಡು ಗ್ಲಾಸ್ ತೊಗೊಂಡಿದ್ದೀನಿ. ಮೂರು ಗ್ಲಾಸು ಬೆಲ್ಲ ತೊಗೊಳ್ತಾ ಇದ್ದೀನಿ. ಎರಡು ಗ್ಲಾಸ್ ರವೆಗೆ ಮೂರು ಗ್ಲಾಸ್ ಬೆಲ್ಲ ಬೇಕಾಗತ್ತೆ. ನೀರು ಬಿಸಿಯಾಗಿದೆ, ಇದಕ್ಕೆ ಚಿಟಿಕೆ ಉಪ್ಪು ಹಾಕ್ತಾ ಇದ್ದೀನಿ. ನಂತರ ಬೆಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲ ಕರಗೋವರೆಗೂ ಇದನ್ನು ಬಿಡಬೇಕು. ನಾಲ್ಕು ಏಲಕ್ಕಿನ ಪುಡಿ ಮಾಡಿಟ್ಟಿದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನು ಒಣಶುಂಠಿ ಪುಡಿ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಒಣಶುಂಠಿ ಪುಡಿ ಇಲ್ಲ ಅಂದರೆ ಸ್ಕಿಪ್ ಮಾಡಿ, ಬರೀ ಏಲಕ್ಕಿ ಪುಡಿ ಮಾತ್ರ ಸೇರಿಸಿ. ನೋಡಿ, ಈಗ ಬೆಲ್ಲ ಪೂರ್ತಿಯಾಗಿ ಕರಗಿದೆ. ಈಗ ಇದನ್ನು ಶೋಧಿಸ್ಕೊಳ್ತೀನಿ. ಶೋಧಿಸ್ಕೊಂಡಾಗಿದೆ. ಈಗ ಇದನ್ನು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಹಾಕಿ ಇದನ್ನು ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ನೋಡಿ, ಚೆನ್ನಾಗಿ ಕುದಿತಾ ಇದೆ. ಬೆಲ್ಲ ಕರಗಿದ ತಕ್ಷಣವೇ ರವೆ ಹಾಕಬಾರ್ದು, ಚೆನ್ನಾಗಿ ಕುದಿಸ್ಬೇಕು ಇದನ್ನು. ಚೆನ್ನಾಗಿ ಕುದಿಸಿದ ನಂತರ ರವೆನ ಹಾಕಿ ಮಿಕ್ಸ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಹೋಳಿಗೆನ ನಾಲ್ಕು ದಿನ ಇಟ್ಟರೂ ಕೂಡ ಹುಳಿಯಾಗಲ್ಲ ಮತ್ತು ಕೆಡಲ್ಲ. ಟೇಸ್ಟ್ ಮಾತ್ರ ಆ್ಯಸ್ ಇಟ್ ಈಸ್ ಹಾಗೆ ಇರುತ್ತೆ. ನೋಡಿ, ಇದನ್ನು ಕುದಿಸಿದ್ದೀನಿ, ಚೆನ್ನಾಗಿ ಕುದಿತಾ ಇದೆ. ಈಗ ಇದಕ್ಕೆ ರವೆನ ಹಾಕಿ ಮಿಕ್ಸ್ ಮಾಡಬೇಕು. ನಂತರ ಏಲಕ್ಕಿ ಮತ್ತು ಒಣಶುಂಠಿ ಪುಡಿ ಹಾಕ್ತಾ ಇದ್ದೀನಿ. ಎರಡನ್ನೂ ಹಾಕಿ ಮಿಕ್ಸ್ ಮಾಡಿ ಇದನ್ನು ಕುದಿಯೋಕೆ ಬಿಡಬೇಕು. ರವೆ ಆಗಿರೋದ್ರಿಂದ ನೀರನ್ನು ಅಬ್ಸರ್ವ್ ಮಾಡಿಕೊಂಡು ಬೇಗ ಗಟ್ಟಿಯಾಗುತ್ತೆ, ಹೀಗಾಗಿ ಸ್ವಲ್ಪ ನೀರನ್ನು ಜಾಸ್ತಿನೇ ಇಡಬೇಕು. ನೋಡಿ, ಈ ರೀತಿ ಪಟಪಟ ಅಂತ ಬಂದಮೇಲೆ ಸ್ಟವನ್ನು ಆಫ್ ಮಾಡಿ. ಈಗ ಸಜ್ಜಕ ರೆಡಿಯಾಗಿದೆ. ಇದನ್ನು ಪೂರ್ತಿಯಾಗಿ ತಣ್ಣಗಾಗಕ್ಕೆ ಬಿಡಬೇಕು. ನೋಡಿ, ತುಂಬ ಟೈಮ್ ತಗೊಳ್ಳುತ್ತೆ ಅಂತ ನಾನಿಲ್ಲಿ ಈ ರೀತಿ ಒಂದು ದೊಡ್ಡ ಪರಾತಕ್ಕೆ ಹಾಕಿ ಆರೋದಕ್ಕೆ ಬಿಡ್ತೀನಿ. ಈ ರೀತಿ ಹಾಕಿ ಒಂದು 10 ನಿಮಿಷ ಬಿಟ್ಟಿದ್ದೆ. ಈಗ ಬೆಚ್ಚಗಿದೆ, ನೋಡಿ, ಸ್ವಲ್ಪ ವಾರ್ಮ್ ಇದೆ. ಈಗ ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಇದನ್ನು ಚೆನ್ನಾಗಿ ನಾದಿಕೊಂಡು ಉಂಡೆ ಮಾಡಬೇಕು. ರವೆ ಬೇಗ ಗಟ್ಟಿಯಾಗತ್ತೆ, ಹೀಗಾಗಿ ಚೆನ್ನಾಗಿ ನಾದಿಕೊಂಡು ಉಂಡೆ ಕಟ್ಟಬೇಕು. ಗಂಟು ಗಂಟು ಹಾಕಿದರೆ ಹೋಳಿಗೆ ಮಾಡುವಾಗ ಹೋಳಿಗೆ ಹರಿಯುತ್ತೆ, ಹೀಗಾಗಿ ಚೆನ್ನಾಗಿ ನಾದಿಕೊಂಡು ಸಾಫ್ಟ್ ಆದಮೇಲೆ ಉಂಡೆ ಕಟ್ಟಬೇಕು. ನೋಡಿ, ಎಲ್ಲನೂ ಇದೇ ರೀತಿ ನಾದಿಕೊಂಡು ಉಂಡೆ ಮಾಡಿದ್ದೀನಿ. ಎರಡು ಗ್ಲಾಸ್ ರವೆಯಲ್ಲಿ ಇಷ್ಟೊಂದು ಉಂಡೆ ಆಗಿದೆ. ನೀವು ಕಮ್ಮಿ ಪ್ರಮಾಣದಲ್ಲಿ ಮಾಡೋದಾದರೆ ಈ ರೀತಿ ಟೀ ಕಾಫಿ ಲೋಟದಲ್ಲೂ ಮೆಜರ್ಮೆಂಟ್ ತೊಗೋಬೋದು. ಎರಡು ಗ್ಲಾಸ್ ರವೆಗೆ ಮೂರು ಗ್ಲಾಸು ಬೆಲ್ಲ ಬೇಕಾಗತ್ತೆ. ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆನ ಹಾಕಿ ನಾದಿಟ್ಟಿದ್ದೆ. ಹಿಟ್ಟು ಚೆನ್ನಾಗಿ ನೆಂದಿದೆ. ಹೋಳಿಗೆಗೆ ಯಾವ ರೀತಿ ಹಿಟ್ಟನ್ನು ನಾದಬೇಕು ಅನ್ನೋ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನನ್ನ ಚಾನಲ್ನಲ್ಲಿದೆ. ಪ್ಲೀಸ್ ಹೋಗಿ ಒಂದ್ಸಲ ಚೆಕ್ ಮಾಡಿ. ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ಪೂರಿ ಸೈಜ್ಗೆ ಲಟ್ಟಿಸ್ಕೋಬೇಕು. ಲಟ್ಟಿಸಿದ ನಂತರ ಮಧ್ಯೆ ಸಜ್ಜಕದ ಉಂಡೆನ ಇಡ್ತಾ ಇದ್ದೀನಿ. ಉಂಡೆನ ಇಟ್ಟು ನೀಟಾಗಿ ಕ್ಲೋಸ್ ಮಾಡಿ. ನೋಡಿ, ಈ ರೀತಿ ಕ್ಲೋಸ್ ಮಾಡಿ ಉಳಿದಿರೋ ಹಿಟ್ಟನ್ನು ತೆಗಿತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಹಾಕಿ ಲಟ್ಟಿಸ್ಬೇಕು. ನೋಡಿ, ಉಂಡೆ ಮಾಡುವಾಗ ಸಜ್ಜಕ ಗಟ್ಟಿಯಾಗಿದ್ದರೆ ಅಥವಾ ಗಂಟು ಗಂಟಾಗಿದ್ದರೆ ಚೆನ್ನಾಗಿ ನಾದಿಕೊಂಡು ಉಂಡೆ ಕಟ್ಟಬೇಕು. ಇಲ್ಲದಿದ್ದರೆ ಹೋಳಿಗೆ ಲಟ್ಟಿಸುವಾಗ ಹೋಳಿಗೆ ಹರಿಯುತ್ತೆ. ಹಾಗಾಗಿ ಉಂಡೆನ ಆದಷ್ಟು ಸಾಫ್ಟಾಗಿ ಮಾಡ್ಕೋಬೇಕು. ನೋಡಿ, ಹೋಳಿಗೆ ರೆಡಿಯಾಗಿದೆ. ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಈಗ ಹೋಳಿಗೆನ ಹಾಕ್ತಾ ಇದ್ದೀನಿ. ಒನ್ ಸೈಡ್ ಬೆಂದ ನಂತರ ಫ್ಲಿಪ್ ಮಾಡಿ ಎರಡು ಸೈಡ್ ಬೇಯಿಸಿ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ. ನೋಡಿ, ಎರಡು ಸೈಡ್ ಚೆನ್ನಾಗಿ ಬೆಂದ ನಂತರ
ಸಜ್ಜಕದ ಹೋಳಿಗೆ ರೆಡಿಯಾಗಿದೆ. ಸಜ್ಜಕದ ಹೋಳಿಗೆನ ತುಪ್ಪದ ಜೊತೆ ಸರ್ವ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ. ಮಾವಿನ ಹಣ್ಣಿನ ಸೀಸನ್ ಆಗಿದ್ದರೆ ಮಾವಿನ ಹಣ್ಣಿನ ಶೇಖರಣೆ ಜೊತೆ ಸರ್ವ್ ಮಾಡಿದ್ರಂತೂ ರುಚಿ ಅಂತೂ ಅದ್ಭುತವಾಗಿರುತ್ತೆ. ಮಾವಿನ ಹಣ್ಣಿನ ಶೇಖರಣೆನ ಯಾವ ರೀತಿ ಮಾಡೋದು ಅಂತ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲ್ನಲ್ಲಿದೆ, ಪ್ಲೀಸ್ ಚೆಕ್ ಮಾಡಿ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.